ನಮಸ್ತೆ ಕರ್ನಾಟಕ, ನನ್ನ ಹೆಸರು ಪ್ರಶಾಂತ್ ಶೆಟ್ಟಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕೆಲವೊಂದು ಚೆಸ್ಟ್ ವರ್ಕೌಟ್ಗಳನ್ನ ತೋರಿಸ್ತೀನಿ. ಕಂಪ್ಲೀಟ್ ಚೆಸ್ಟ್ ಡೆವಲಪ್ಮೆಂಟ್ಗೆ ಯಾವ ವರ್ಕೌಟ್ಸ್ಗಳು ಮಾಡ್ಬೋದು, ಮನೆಯಲ್ಲೇ ಇಟ್ಕೊಂಡು ಯಾವುದೇ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡದೆ ಯಾವ ವರ್ಕೌಟ್ಸ್ಗಳನ್ನ ಮಾಡ್ಬೋದು, ಆ ವರ್ಕೌಟ್ಸ್ಗಳನ್ನ ಹೇಳ್ಕೊಡ್ತೀನಿ. ಸೊ ಕಮ್ ಬ್ಯಾಕ್. ಸೊ ಯಾವುದೇ ವರ್ಕೌಟ್ ಶುರು ಮಾಡೋಕ್ಕಿಂತ ಮುಂಚೆ ವಾರ್ಮಪ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಡೆಫಿನೆಟ್ಲಿ ವಾರ್ಮಪ್ ಮಾಡಲೇಬೇಕು. ಪ್ಲೀಸ್ 10 to 15 ಮಿನಿಟ್ಸ್ ವಾರ್ಮಪ್ಗೋಸ್ಕರ ಸ್ಪೆಂಡ್ ಮಾಡಿ. ತುಂಬಾ ಸ್ಪೋರ್ಟ್ಸ್ಮೆನ್ಸ್ ಆಗಲಿ, ಅಥ್ಲೀಟ್ಸ್ ಆಗಲಿ, ಇಂಜುರಿ ಆಗೋ ಎಲ್ಲರಿಗಿಂತ ಮೇನ್ ಕಾರಣಗಳೇ ವಾರ್ಮಪ್ ಆಗಿರುತ್ತೆ. ಸೊ ನಾನು ಕೆಲವೊಂದು ಬೇಸಿಕ್ ವಾರ್ಮಪ್ಸ್ಗಳನ್ನ ನಿಮಗೆ ತೋರಿಸ್ತೀನಿ. ಇಫ್ ಇನ್ ಕೇಸ್ ನಿಮಗೆ ತುಂಬಾ ವಾರ್ಮಪ್ ಹೇಗೆ ಮಾಡೋದು ಅನ್ನೋದು ಗೊತ್ತಿಲ್ಲ, ಅಲ್ಲ ನಮಗೆ ತೋರಿಸ್ಕೊಡಿ ಅನ್ನೋದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಇನ್ನೊಂದು ವೀಡಿಯೋಲ್ಲಿ ಕಂಪ್ಲೀಟ್ ವಾರ್ಮಪ್ ವೀಡಿಯೋ ಮಾಡ್ತೀನಿ. ಸೊ ವಾರ್ಮಪ್ ಆದ ತಕ್ಷಣ ಎಲ್ರಿಗಿಂತ ಫಸ್ಟ್ ಒಂದು ಬೇಸಿಕ್ ಪುಷಪ್ಪಿಂದ ಶುರು ಮಾಡೋಣ. ಬೇಸಿಕ್ ಪುಷಪ್ ಮಾಡಬೇಕಾದ್ರೆ ನಿಮ್ಮ ರೆಸ್ಟ್ ಮತ್ತು ನಿಮ್ಮ ಶೋಲ್ಡರ್ ಒಂದು ಸ್ಟ್ರೇಟ್ ಲೈನಲ್ಲಿರಬೇಕು. ಫಾರ್ಮ್ ಚೆಕ್ ಮಾಡ್ಕೊಳ್ಳಿ. ಸೊ ಈ ಪೊಸಿಷನ್ ಬಂದಮೇಲೆ ಬಮ್ ಜಾಸ್ತಿ ಮೇಲೇ ಇರಬಾರ್ದು, ಹಿಪ್ ರೀಜನ್ ಕೆಳಗಡೆ ಕೂಡ ಇರಬಾರ್ದು, ಒಂದು ಸ್ಟ್ರೇಟ್ ಲೈನಲ್ಲಿ ಇಟ್ಕೊಳ್ಳಿ. ಆಮೇಲೆ 15 ಪುಷಪ್ಸ್, ರೇಂಜ್ ತುಂಬಾ ಮೀಡಿಯಂ ಫ್ರೀಕ್ವೆನ್ಸಿ ಇಡಿ, ತುಂಬಾ ಫಾಸ್ಟ್ ಕೂಡ ಹೋಗಬೇಡಿ, ತುಂಬಾ ಸ್ಲೋ ಮಾಡೋ ಅಗತ್ಯನೂ ಇಲ್ಲ. ಇದು ನಮ್ಮ ಫಸ್ಟ್ ಸೆಟ್ ಆಗುತ್ತೆ. ಇದೇ ಥರ 15 ಪುಷಪ್ಸ್ ಅಂತ ಟೋಟಲ್ 3 ಸೆಟ್ ಮಾಡಬೇಕು. ಎವ್ರಿ ಸೆಟ್ ಮಧ್ಯ 15 to 20 ಸೆಕೆಂಡ್ಸ್ ರೆಸ್ಟ್ ಟೈಮ್ ಇದ್ದರೆ ಸಾಕು, ಅದಕ್ಕಿಂತ ಜಾಸ್ತಿ ರೆಸ್ಟ್ ಟೈಮ್ ಇಡಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ವರ್ಕೌಟ್ ಹೋಗೋಣ. ಸೊ ಈಗ ನಮ್ಮ ಸೆಕೆಂಡ್ ವರ್ಕೌಟ್. ಸೆಕೆಂಡ್ ವರ್ಕೌಟ್ನ ನಾವು ಎಕ್ಸ್ಪ್ಲೋಸಿವ್ ಪುಷಪ್ಸ್ ಅಂತ ಕರಿತೀವಿ. ಎಕ್ಸ್ಪ್ಲೋಸಿವ್ ಪುಷಪ್ಸ್ ಮಾಡಬೇಕಿದ್ರೆ, ಓಕೆ, ನಾನು ಡೈರೆಕ್ಟಿಗೆ ಮಾಡೋಕ್ಕೆ ತೋರಿಸ್ತೀನಿ, ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಸೇಮ್ ಪುಷಪ್ ಫಾರ್ಮಲ್ಲೇ ಹೋಗಬೇಕು. ಬಾಡಿ ಆದಷ್ಟು ಮೆಲ್ಲ ಕೆಳಗೆ ತೊಗೊಂಡೋಗಿ, ಆಮೇಲೆ ಎಕ್ಸ್ಪ್ಲೋಸಿವ್ ಆಗಿ ಪುಷ್ ಮಾಡಿ. 1 ಸೊ ಇದು ನಮ್ಮ ಸೆಕೆಂಡ್ ವರ್ಕೌಟ್. ಇದನ್ನು 10 ಪುಷಪ್ಸ್ ಮಾಡಿದ್ರೆ, 10 ಪುಷಪ್ ಮಾಡಿ, ಎವ್ರಿ ಪುಷಪ್ ಮಧ್ಯೆ ಸೇಮ್ 15 to 20 ಸೆಕೆಂಡ್ಸ್ ರೆಸ್ಟ್ ಟೈಮ್ ಇದ್ದರೆ ಸಾಕು. ಈಗ ಯಾರಿಗೆ ಪುಷಪ್ ಮಾಡೋದು ಗೊತ್ತಿಲ್ವೋ ಅವರು ನೀ ಪುಷಪ್ಸನ್ನು ಮಾಡಿಕೊಂಡು ಈ ಎಲ್ಲ ವರ್ಕೌಟ್ಸನ್ನು ಮಾಡ್ಬೋದು. ಸೊ ನೀ ಪುಷಪ್ ಮಾಡಬೇಕಿದ್ರೆ ಮಂಡಿ ಮೇಲೆ ಹೋಗಿ ಆ್ಯಂಡ್ ರೆಸ್ಟ್ ಮತ್ತು ಶೋಲ್ಡರ್ ಸ್ಟ್ರೇಟ್ ಲೈನಲ್ಲಿ, ನಾರ್ಮಲ್ ಪುಷಪ್ಸ್ಗೆ ಏನೇನು ಹೇಳಿದ್ನೋ ಅದೇ, ದೆನ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್. ಸೊ ಯಾರಿಗೆ ಪುಷಪ್
ಬರಲ್ವೋ ಅವ್ರು ಇಲ್ಲಿಂದ ಶುರು ಮಾಡ್ಬೋದು, ಎಲ್ಲ ವರ್ಕೌಟ್ಸ್ಗಳನ್ನ ಕೂಡ ಮಾಡ್ಬೋದು. ಈಗ ಮೂರನೇ ವರ್ಕೌಟ್ಗೆ ಹೋಗೋಣ. ಸೊ ಈಗ ನಮ್ಮ ಥರ್ಡ್ ವರ್ಕೌಟ್. ಥರ್ಡ್ ವರ್ಕೌಟ್ ಮಾಡಲಿಕ್ಕೆ ಅದಕ್ಕೆ ನಾವು ಇನ್ಕ್ಲೈನ್ ಪುಷಪ್ಸ್ ಅಂತ ಹೇಳ್ತೀವಿ. ಇನ್ಕ್ಲೈನ್ ಪುಷಪ್ಸ್ ಮಾಡಬೇಕಾದ್ರೆ ಯಾವುದೇ ಒಂದು ಎತ್ತರದ ವಸ್ತು ತೊಗೊಳ್ಳಿ. ನನ್ನ ಹತ್ರ ಈ ಬೆಂಚ್ ಅವೈಲೇಬಲ್ ಇದೆ, ನಾನು ಜಿಮ್ಮಲ್ಲಿರೋದ್ರಿಂದ ನನ್ನ ಬೆಂಚ್ ಅವೈಲೇಬಲ್ ಇದೆ. ನೀವು ಮನೇಲಿ ಯಾವುದೇ ಸ್ಟೂಲ್ ತೊಗೋಬೋದು ಅಲ್ಲ, ಯಾವುದೇ ಒಂದು ಎತ್ತರದ ವಸ್ತು, ಚೇರ್ ಇದ್ದರೂ ಪರವಾಗಿಲ್ಲ, ಚೇರ್ ತೊಗೊಂಡು ಕೂಡ ಈ ವರ್ಕೌಟನ್ನು ಮಾಡ್ಬೋದು. ಸೊ ಈ ವರ್ಕೌಟ್ ಮಾಡಬೇಕಿದ್ರು ಕೂಡ ನಿಮ್ಮ ಶೋಲ್ಡರ್ ಮತ್ತು ನಿಮ್ಮ ರೆಸ್ಟ್ ಒಂದು ಸ್ಟ್ರೇಟ್ ಲೈನಲ್ಲಿ ಇರಬೇಕು. ಆ್ಯಂಡ್ ದೆನ್ ಸ್ಲೋಲಿ ಡೌನ್ ಅಪ್. ಈಗ ಬಂಪ್ ಕೆಳಗಡೆ ಹೋಗಬಾರ್ದು, ಹಿಪ್ ಮೇಲೆ ಕೂಡ ಹೋಗಬಾರ್ದು, ಎರಡೂ ಒಂದು ರೇಂಜಲ್ಲೇ ಒಂದು ಲೆವೆಲಲ್ಲೇ ಇರಬೇಕು. ಈ ವರ್ಕೌಟನ್ನು ಕೂಡ 15 ರೆಪಿಟೇಷನ್ಸ್ ಮಾಡಿ 3 ಸೆಟ್ ಮಾಡಬೇಕು. ಎವ್ರಿ ಸೆಟ್ ಮಧ್ಯ 15-20 ಸೆಕೆಂಡ್ಸ್ ಗ್ಯಾಪ್ ಇದ್ದರೆ ಸಾಕು. ಸೊ ಈಗ ನಮ್ಮ ಫೋರ್ತ್ ವರ್ಕೌಟ್ನ ನಾವು ಡಿಕ್ಲೈನ್ ಪುಷಪ್ಸ್ ಅಂತ ಹೇಳ್ತೀವಿ. ಡಿಕ್ಲೈನ್ ಪುಷಪ್ಸ್ ಮಾಡಬೇಕಿದ್ರು ಯಾವುದೇ ಎತ್ತರದ ವಸ್ತು, ಇನ್ಕ್ಲೈನ್ ಪುಷಪ್ಗೆ ಏನು ಯೂಸ್ ಮಾಡಿದ್ದೀರೋ ಅದನ್ನೇ ತೊಗೊಂಡ್ಬಿಟ್ಟು ಡಿಕ್ಲೈನ್ ಪುಷಪ್ಸ್ ಕೂಡ ಮಾಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಈಗ ಡಿಕ್ಲೈನ್ ಪುಷಪ್ ಮಾಡಬೇಕಾದ್ರೆ ಮೇನ್ ಮಿಸ್ಟೇಕ್ ಆಗೋದು ಬಂ ಇಲ್ಲ ಮೇಲೆತ್ತಾರೆ, ಇಲ್ಲ ಇದನ್ನು ಫುಲ್ ಕೆಳಗೆ ಇಟ್ಕೊಂಡ್ಬಿಟ್ಟು ಪುಷಪ್ ಮಾಡ್ತಾರೆ. ಇದೆರಡೂ ಮಾಡಬೇಡಿ. ಹಿಪ್ ಮತ್ತು ಬಾಡಿ ಸ್ಟ್ರೇಟ್ ಲೈನಲ್ಲೇ ಇರಬೇಕು. ಆ್ಯಂಡ್ ಸ್ಲೋಲಿ ಡೌನ್ ಅಪ್ ಡೌನ್ ಅಪ್, ಫಾಸ್ಟಾಗಿ ಮಾಡಬೇಡಿ. ಇದನ್ನು ಕೂಡ 15 ರೆಪಿಟೇಷನ್ಸ್ ಮಾಡಿ. ಎವ್ರಿ ರೆಪಿಟೇಷನ್ಸ್ ಮಧ್ಯ 15-20 ಸೆಕೆಂಡ್ಸ್ ಗ್ಯಾಪ್ ಇದ್ದರೆ ಸಾಕು, 3 ಸೆಟ್ಟನ್ನು ಮಾಡಬೇಕು. ಸೊ ಈಗ ನಮ್ಮ ಲಾಸ್ಟ್ ವರ್ಕೌಟ್. ಲಾಸ್ಟ್ ವರ್ಕೌಟ್ನ ನಾವು ಲೇಟ್ರಲ್ ಪುಷಪ್ಸ್ ಅಂತ ಹೇಳ್ತೀವಿ. ಹೇಗೆ ಮಾಡೋದನ್ನು ನೋಡ್ಕೊಳ್ಳಿ. ಇದನ್ನು ನಾವು ಅಪ್ರಾಕ್ಸ್ 10 ರೆಪಿಟೇಷನ್ಸ್ ಮಾಡ್ತೀವಿ. 5 on ಲೆಫ್ಟ್ ಸೈಡ್ ಆ್ಯಂಡ್ 5 right side. ಸೊ ಈ ಪುಷಪ್ ಮಾಡಬೇಕಿದ್ರೆ ಫಸ್ಟ್ ಪುಷಪ್ ನಾರ್ಮಲ್ ಪುಷಪ್ ಥರನೇ ಮಾಡಬೇಕು. ಆಮೇಲೆ ಡೈಮಂಡ್ ಪುಷಪ್ಸ್ ಹೋಗಿ, ಮತ್ತೆ ವೈಟ್, ಮತ್ತೆ ಡೈಮಂಡ್, ಮತ್ತೆ ವೈಟ್, ಮತ್ತೆ ವಾಪಸ್ ಇದನ್ನು ಕೂಡ ನಾವು 10 ರೆಪಿಟೇಷನ್ಸ್ ಮಾಡಬೇಕು, 3 ಸೆಟ್ ಮಾಡಬೇಕು. ಎವ್ರಿ ಸೆಟ್ ಮಧ್ಯ 15-20 ಸೆಕೆಂಡ್ಸ್ ಗ್ಯಾಪ್ ಇದ್ದರೆ ಸಾಕು. ಸೊ ಇದು ನಮ್ಮ ಟೋಟಲ್ 5 ಚೆಸ್ಟ್ ವರ್ಕೌಟ್ಸ್. ಎಲ್ಲ ವರ್ಕೌಟಲ್ಲೇ ಇಂಟೆನ್ಸಿಟಿ ಹೈ ಆಗಿರಲಿ ಅಂದರೆ 15-20 ಸೆಕೆಂಡ್ಸ್ ರೆಪಿಟೇಷನ್ಸ್ ಏನು ಹೇಳಿದ್ನು ಅದನ್ನು ಮೇಂಟೈನ್ ಮಾಡಿ. ಅದರಿಂದ ಮಸಲ್ ಫೈಬರ್ಸ್ ಜಾಸ್ತಿ ಬ್ರೇಕ್ ಆಗುತ್ತೆ ಆ್ಯಂಡ್ ನೀವು ಇನ್ನೂ ಒಳ್ಳೆ ಚೆಸ್ಟನ್ನು ಡೆವಲಪ್ ಮಾಡ್ಬೋದು. ಈ ಹೋಲ್ ರಿಕವರಿ ಪ್ರೊಸೆಸ್ನ ನಾವು ಮಸಲ್ ಹೈಪರ್ಟ್ರೋಫಿ ಅಂತ ಕರಿತೀವಿ. ಸೊ ದ್ಯಾಟ್ಸ್ ಇಟ್. ಇದು ಇವತ್ತಿನ 5 ಚೆಸ್ಟ್ ವರ್ಕೌಟ್ಸ್. ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತೆ ನಮ್ಮ ವೀಡಿಯೋಸ್ ನೋಡ್ಬೇಕಂತನ್ಸಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.